ತಮ್ಮನಿಂದ ಅಣ್ಣನ ಕೊಲೆ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರಾ? ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ತಮ್ಮ ದಿನನಿತ್ಯ ಕುಡಿದು ಮನೆಗೆ ಬರುತ್ತಿದ್ದ. ಬಂದು ಹೆಂಡತಿಯೊಂದಿಗೆ ಜಗಳವಾಡುತ್ತಿದ್ದ. ಕುಡಿದು ಯಾಕೆ ಬರ್ತೀಯಾ, ಬಂದು ಮನೆಯಲ್ಲಿ ಯಾಕೆ ಜಗಳವಾಡ್ತೀಯಾ ಎಂದು ಅಣ್ಣ ಕೇಳಿದ್ದಕ್ಕಾಗಿ, ನನ್ನ ಕೇಳುವುದಕ್ಕೆ ನೀನ್ಯಾರು ಎಂಬ ಒಂದೇ ಮಾತಿಗೆ ತಮ್ಮ ಹಾಗೂ ಅಣ್ಣನ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಈ ಮಾತಿನ ಚಕಮಕಿ ದೀರ್ಘಕ್ಕೆ ಹೋಗುತ್ತಿದ್ದಂತೆ ಕುಡಿದ ಮತ್ತಿನಲ್ಲಿದ್ದ ತಮ್ಮ ಚಾಕುವಿನಿಂದ ಅಣ್ಣನೆದೆಗೆ ಜೋರಾಗಿ ಚುಚ್ಚಿದಾಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ವ್ಯಕ್ತಿ ದತ್ತಾ ಕಾಂಬ್ಳೆ, ವಯಸ್ಸು 40, ಕೊಲೆ ಮಾಡಿದ ವ್ಯಕ್ತಿ ಪ್ರಕಾಶ್ ಕಾಂಬ್ಳೆ, ವಯಸ್ಸು 37 ಎಂದು ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಹಾರೂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಂ